श्रीरस्तु शुभमस्तु श्रीरस्तु शुभमस्तु। ರೋಸ್ ಬೊಕೆ ಇದೆಯಾ? ಇದೆ ಸರ್, ಅದು ರೆಡಿ ಇಲ್ಲ, ಅದು ಮಾಡಬೇಕು. ಇದೇ ಥರ ರೆಡಿ ಇದೆ ಅರೇಂಜ್ಮೆಂಟ್ ಬುಕ್ಕೆ, ಇದೇ ಥರ ಬಸ್ಕೆಟು. ಹಾಂ, ಯಾವ ಥರ ಬೇಕು ಆ ಥರದ್ದು ರೆಡಿ ಮಾಡಿಕೊಡ್ತೀರಾ? ಹಾಂ, ಮಾಡ್ಕೊಡ್ತೇನೆ ಸರ್. ಓಕೆ. ಅಮ್ಮನ ಜೊತೆ ಫೋನಲ್ಲಿ ನೀನಾಗೆ ನನ್ನ ಮೀಟ್ ಮಾಡೋಕ್ಕೆ ಬರ್ದೆ ಅಮ್ಮ ಹೇಳಿ ಕರ್ಕೊಂಡು ಬರಬೇಕಾಯ್ತಲ್ಲ ಅಂತ ಮನ್ಸಕ್ಕೆ ಚುಚ್ಚು, ಅದಕ್ಕೆ ಆ ರೀತಿ ಮಾತಾಡಿದೆ. ಆದರೆ ನಿಜ ಏನು ಗೊತ್ತಾ ಜಾನು, ಅಮ್ಮನೇ ಕರ್ಕೊಂಡು ಬರಲಿ ನೀನಾಗೆ ಬರಲಿ, ಒಟ್ಟಿನಲ್ಲಿ ನೀನು ಬರ್ತಿದೆಯಲ್ಲ ಅದೇ ಸಂತೋಷ ನನಗೆ. ಅಮ್ಮನ ಹತ್ರ ಏನೋ ನಿನ್ನ ಬಗ್ಗೆ ಭಾರಿ ಕೋಪ ಅಸಮಾಧಾನ ಇರೋ ಥರ ಮಾತಾಡಿದೆ. ಆದರೆ ನನ್ನ ಜಾನು ಬಗ್ಗೆ ನಿಜವಾಗ್ಲೂ ಕೋಪ ಅಸಮಾಧಾನ ನನಗೆ ಬರೋಕ್ಕೆ ಸಾಧ್ಯನಾ ಜಾನು? ಬೇಗ ಬಾ, ನಿನ್ನ ತುಂಬ ನೋಡಬೇಕು, ನಿನ್ನ ಜೊತೆ ಮನ್ಸು ಬಿಚ್ಚಿ ಮಾತಾಡಬೇಕು ಅನಿಸ್ತಾ ಇದೆ. ನಾನು ನನ್ನ ಶ್ರೀನ್ ನೋಡೋಕ್ಕೆ ಹೋಗ್ತಿದ್ದೀನಿ. ಇವತ್ತಿಗೆ ನನ್ನ ಮತ್ತು ಅವನ ಮಧ್ಯೆ ಇರೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಎಲ್ಲ ಕ್ಲಿಯರ್ ಆಗಿಬಿಡ್ಲಿ. ದೇವ್ರೆ, ನನ್ನ ಶ್ರೀ ವಾಪಸ್ ಮನೆಗೆ ಬರೋ ಹಾಗೆ ಮಾಡಪ್ಪ ಪ್ಲೀಸ್. ಹಾಯ್ ಜಾನು. ಹಾಯ್ ಶ್ರೀ, ಹೇಗಿದೆಯಾ? ನಾನು ಚೆನ್ನಾಗಿದ್ದೀನಿ, ನೀನು ಹೇಗಿದೆಯಾ? ನಾನು ಸೂಪರ್ ಆಗಿದ್ದೀನಿ. ನಿನ್ನ ಫೇವ್ರೆಟ್ ಹೂವು ತಂದಿದ್ದೀನಿ. ಐ ಲವ್ ಯು ಜಾನು, ಐ ಲವ್ ಯು. ಸರ್, ಸರ್ ಏನ್ ಮಾಡ್ತಾರೆ ರೋಡಲ್ಲಿ? ಹೋಳಿ ಮದ್ವೆ ಆಗಿರೋ ಹೆಣ್ಮಗ್ಳು ಯಾಕೆ ತಲೆ ಸುತ್ತಾ ಇದೆ ಅಂತ ಹೇಳ್ತಾಳೆ ಹೇಳಿ, ನಾವೆಲ್ಲರೂ ಅಜ್ಜಿರಾಗ್ತಿದೀವಿ. ಅವಳು ಬಾಯಿ ಬಿಟ್ಟಲ್ಲಿ ಹೇಳ್ತಾಳೆ, ಸಂಕೋಚ ಅವಳಿಗೆ ಅಲ್ವಾ ಜಾನ್ವಿ? ಜಾನ್ವಿ, ನಿಂಗೆ ಏನ್ ಬೇಕು ಅನ್ಸುತ್ತೋ ಅದನ್ನ ಬಾಯಿ ಬಿಟ್ಟು ಸಂಕೋಚ ಇಲ್ದೆ ಕೇಳು, ನಾವ್ ಅದನ್ನೆಲ್ಲ ತಂದ್ಕೊಡ್ತೀವಿ ಆಯ್ತಾ? ಮಾತಕ್ಕ, ಯಾವ್ದಕ್ಕೂ ಮನೆಯಲ್ಲಿ ಮಾವಿನಕಾಯಿ ಕೆಮ್ಮಣ್ಣು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿರಲ್ಲ, ನೀವು ಬಸ್ವೆ ಆಗಿದ್ದಾಗ ಬುಟ್ಟಿಲ್ ಮಾವಿನಕಾಯಿ ಕೆಮ್ಮಣ್ಣೆಲ್ಲ ತಿಂತಿದ್ರತ್ತೆ. ಶ್ರೀ ಮಗುನ ಹೋಟೆಲ್ ಇಟ್ಕೊಂಡಿರೋ ಇವಳ ಬೈಕೇನೋ ಅದೇ ಇರುತ್ತಲ್ವಾ? ಜೂನಿಯರ್ ಶ್ರೀನೋ ಜೂನಿಯರ್ ಜಾನ್ವಿನೋ ಬಂದ್ಮೇಲೆ ನಮ್ಮನ್ನ ಯಾರು ಹಿಡಿಯೋನೇ ಇರಲ್ಲ. ಶ್ರೀನ ನೋಡಕ್ ಹೋಗ್ಬೇಕು, ಲೇಟ್ ಆಗುತ್ತೆ.
ಬಸ್ರಿ ಬೇರೆ ತಲೆ ಸುತ್ತಂತ ಬೇರೆ ಹೇಳ್ತೀಯಾ, ಎಲ್ಲಾದ್ರೂ ಬಿದ್ದು ಪೆಟ್ ಮಾಡ್ಕೊಂಡ್ರೆ ನೀನೆಲ್ಲೂ ಹೋಗ್ಬೇಡ, ಮನೇಲೇ ರೆಸ್ಟ್ ತಗೋ. ನಾನು ಅಪ್ಪ ಆಗ್ತಿರೋ ವಿಷಯ ಅವನಿಗೆ ಗೊತ್ತಾದ್ರೆ ಎಲ್ಲ ಹಠ ಮತ್ತು ಅವನೇ ಓಡ್ ಬರ್ತಾನೆ. ನಾನೇ ಶ್ರೀಗೆ ಫೋನ್ ಮಾಡಿ ತಿಳಿಸ್ತೀನಿ ತಡಿ. ಚಿಕ್ಕಮ್ಮ ಒಂದ್ ನಿಮಿಷ, ನೀವ್ ಅಂದ್ಕೊಂಡ ಹಾಗೇನು ಇಲ್ಲ. ವ್ರತ ಮಾಡ್ತಿದ್ದೀನಲ್ವಾ, ದಿನಕ್ಕೆ ಒಂದೇ ಹೊತ್ತು ಊಟ ಮಾಡಬೇಕು, ಅದು ರಾತ್ರಿ. ನಿನ್ನೆ ರಾತ್ರಿ ಶ್ರೀಗೆ ಜ್ವರ ಬಂದಿದ್ದು ನೆನೆಸ್ಕೊಂಡು ಊಟ ಸೇರಲೇ ಇಲ್ಲ. ಇವತ್ತು ಬೆಳಗಿಂದನೂ ಏನೂ ತಿಂದಿಲ್ಲ, ಹಸ್ವಿಗೆ ತಲೆ ಸುತ್ತ ಬಂತು ಅಷ್ಟೇ. ಸಾರಿ ಕಣೆ ಜಾನ್ವಿ, ಕೆಲವು ಸೂಕ್ಷ್ಮಗಳು ನಂಗೆ ಗೊತ್ತೇ ಆಗೋದಿಲ್ಲ. ಬೇಜಾರು ಮಾಡ್ಕೋಬೇಡ, ಇವತ್ತು ಅಳ್ದಿದ್ರೆ ಏನಂತೆ, ಒಂದೊಂದು ದಿನ ನಿನ್ನ ಬಸ್ರಿ ಆಗೋದು ನಿಜ ಅಲ್ವಾ? ಆಗಂತೂ ನಿನ್ಗೋಸ್ಕರ ಕೆಮ್ಮಣ್ಣು ಮಾವಿನಕಾಯಿ ತಂದಿಡೋದಂತ ಗ್ಯಾರಂಟಿ. ಆದ್ರೂ ನಮ್ಮೆಲ್ಲರಿಗೋಸ್ಕರ, ನಮ್ಮ ಮನೆಗೋಸ್ಕರ ಈ ಮಗು ಕಷ್ಟ ಪಡೋದಂತೂ ತಪ್ಪಲಿಲ್ಲ ನೋಡಕಲ್ಲ. ನಾನು ಈ ಮನೆಯೊಳೆ ತಾನೆ. ಇಲ್ಲ ಅಂದವ್ರು ಯಾರು? ನೀನು ಶ್ರೀ ಇಬ್ರು ಈ ಮನೆ ಬೆಳಕು. ಮೊದ್ಲೇ ತಲೆ ಸುತ್ತು ಅಂತಿದ್ಯಾ, ಶ್ರೀನ್ ಮೀಟ್ ಮಾಡಕ್ಕೆ ಇನ್ನೊಂದ್ ದಿವಸ ಹೋದ್ರಾಯ್ತು. ಮತ್ತೆ ಶ್ರೀನ ಮೀಟ್ ಮಾಡಕ್ ಇವತ್ತೇ ಹೋಗೋಣ ಪ್ಲೀಸ್. ಕಲ ಅವಳಿಗೂ ಗಂಡನ್ ನೋಡ್ಬೇಕು ಅಂತ ಆಸೆ ಇರುತ್ತಲ್ವೇನೆ, ನಾನು ಜೊತೆಲಿ ಇರ್ತೀನಲ್ಲ. ನಿನ್ನ ನೋಡಕ್ ಆತುರ ನನ್ಗೆ ಎಷ್ಟಿದೆ ನೋಡು, ಹೇಳಿದ ಟೈಮ್ಗಿಂತ ಅರ್ಧ ಗಂಟೆ ಮುಂಚೆನೆ ಬಂದ್ಬಿಟ್ಟಿದ್ದೀನಿ. ಪರವಾಗಿಲ್ಲ, ನಿನಗೋಸ್ಕರ ಕಾಯೋದ್ರಲ್ಲೂ ಒಂಥರ ಸುಖ ಇದೆ ಮನಸ್ಸಿಗೆ. ಮದುವೆಗೆ ಮುಂಚೆನೂ ನಾನೇ ತಾನೆ ನಿನಗೋಸ್ಕರ ದಿನಾಗಲೂ ಬಸ್ ಸ್ಟಾಪ್ ಹತ್ರ ಬಂದು ಕಾಯ್ತಾ ಇದ್ದಿದ್ದು. ಇವತ್ತು ಮಾತ್ರ ತುಂಬ ಹೊತ್ತು ಕಾಯಿಸ್ಬೇಡ ಪ್ಲೀಸ್. ದೇವ್ರೆ, ನಿನ್ನ ಕೃಪೆ ಇಲ್ಲದೆ ಸೃಷ್ಟಿಲಿ ಒಂದು ಹುಲ್ ಕಡ್ಡಿನೂ ಅಲ್ಲಾಡೋಕ್ಕಾಗಲ್ಲ ಅಂತ ಹೇಳ್ತಿರ್ತಾರೆ ಅಜ್ಜಿ. ನನ್ನ ಜಾನನ್ನ ಒಂದು ಮಾಡಿದ್ದು ನೀವು. ಜಾನು ಯಾವುದೋ ಕಾರಣಕ್ಕೆ ನನ್ನ ಜೊತೆ ಮಾತು ಬಿಟ್ಟಿದ್ದು ಕೂಡ ನಿಮ್ಮದೇ ಒಂದು ಲೀಲೆ ಅಂದ್ಕೊಂಡಿದ್ದೀನಿ. ಬಹುಶಃ ನನ್ನ ಯಾವುದಾದ್ರೂ ತಪ್ಪಿಗೆ ನೀವು ನನಗೆ ಈ ನೋವು ಕೊಟ್ಟಿರ್ಬೋದು. ಆದರೆ ಜಾನುವಿಂದ ದೂರ ಇದ್ದು ಅವಳ ಜೊತೆ ಮಾತಾಡದೇ ಇರೋ ನೋವನ್ನು ಇನ್ನೂ ನನಗೆ ತಡ್ಕೊಳ್ಳೋ ಶಕ್ತಿ ಇಲ್ಲ ದೇವ್ರೆ. ಪ್ಲೀಸ್ ದೇವ್ರೆ, ಇವತ್ತು ನನ್ನ ಅವಳ ಮಧ್ಯೆ ಆಗಿರೋ ಭಿನ್ನಾಭಿಪ್ರಾಯಕ್ಕೆ ತೆರೆ ಎಳೆದ್ಬಿಡಿ. ಇನ್ನು ಯಾವುದೇ ಕಾರಣಕ್ಕೂ ನನ್ನ ಜಾನ್ವಿ ವಿಷಯಕ್ಕೆ ಮದನ್ ತರದವರು ಅಡ್ವಾಂಟೇಜ್ ತಗೊಳ್ದೇ ಇರೋ ಥರ ಮಾಡಿ. ಇವತ್ತಿನ ನಮ್ಮಿಬ್ಬರು ಭೇಟಿಗೆ ಯಾವ ವಿಷಯನೋ ಯಾವ ವ್ಯಕ್ತಿನೂ ಅಡ್ಡಿ ಆಗದೇ ಇರಲಿ ದೇವ್ರೆ. ತಗೋಪ್ಪ, ಎಲ್ಲೋ ಹೊರಟಿರೋ ಹಾಗಿದೆ. ನನಗೆ ತುಂಬಾ ಬೇಕಾದವ್ರೊಬ್ರನ್ನ ನೋಡ್ಬೇಕಿತ್ತು, ಅದಕ್ಕೆ ಹೊರಟಿದ್ದೆ. ಯಾರು ಯಾರು ಅವ್ರು ಬೇಕಾದವರು? ನಿನ್ ಗಂಡ ಶ್ರೀನಿಧಿನಾ? ಅಲ್ಲಿಗೆ ನನಗ್ ಬಂದ ಸುದ್ದಿ ನಿಜ ಅಂತಾಯ್ತು. ಯಾವ ಸುದ್ದಿ? ಅಳಿಯಂದ್ರು ನಿನ್ ಮೇಲೆ ಕೋಪ ಮಾಡ್ಕೊಂಡಿದಾರಂತೆ, ನಿನ್ ಜೊತೆ ಮಾತ್ ಬಿಟ್ಟಿದಾರಂತೆ, ಮನೇನೆ ಬಿಟ್ಟು ಹೋಗಿದಾರಂತೆ. ನಿಮ್ಮಪ್ಪಂಗ್ ಮೊದ್ಲೇ ಹಾರ್ಟ್ ಪ್ರಾಬ್ಲಮ್, ಅವ್ರಿಗೇನಾದ್ರು ವಿಷಯ ಗೊತ್ತಾದ್ರೆ ನಾನೇನ್ ಮಾಡ್ಲಿ ಹೇಳೆ? ನಾನು ಎಷ್ಟೇ ಸೂಕ್ಷ್ಮವಾಗಿ ನಡ್ಕೊಂಡ್ರು ಮಗಳ ಸಂಸಾರ ನೆಟ್ಟಿಗಿಲ್ಲ ಅಂದ್ರೆ ನಿಮ್ಮಪ್ಪ ಉಳಿತಾರೇನೆ? ನಿಮ್ಮಪ್ಪನಿಗೇನಾದ್ರೂ ಹೆಚ್ಚು ಕಡಿಮೆ ಆದ್ರೆ ನಾನ್ ಬದುಕ್ತೀನೇನೆ? ಇತ್ತೊಬ್ ಮಗನ ಅನಾಥ ಮಾಡಿ ಹೋಗ್ಬೇಕಲ್ಲ ಅಂತ ನೆನ್ಸ್ಕೊಂಡ್ರೇನೆ ಭಯ ಆಗುತ್ತೆ ಕಣೆ. ಅದಕ್ಕೆ ನಿನಗ್ ನ್ಯಾಯ ಸಿಗ್ಬೇಕು ಅಂತಾನೆ ನಾನು ಇಲ್ಲಿ ಬಂದಿರೋದು.
ಆಗಿದ್ರೆ ತಾನೇ ನೀವು ನನಗೆ ನ್ಯಾಯ ಕೊಡ್ಸೋದು. ಏನೇ ಹಾಗಂದ್ರೆ ಈ ಮನೇಲಿ ನೀನು ಎಷ್ಟು ಕಷ್ಟ ಪಡ್ತಿದ್ಯಾ ಅಂತ ನನಗೆ ಗೊತ್ತು. ಅವ್ರೇನಾದ್ರೂ ಯಾರಿಗೂ ಹೇಳ್ಬೇಡ ಹಾಗೆ ಹೀಗೆ ಅಂತ ನೀನನ್ನು ಬೆದರಿಸಿದ್ರೆ ಹೇಳೆ, ಇವ್ರನ್ನೆಲ್ಲ ನಾನು ವಿಚಾರಿಸ್ಕೊತೀನಿ. ಈ ಮನೇಲಿರೋರಿಗೆ ಪ್ರೀತಿ ವಿಶ್ವಾಸದಿಂದ ನಡ್ಕೊಂಡು ಗೊತ್ತು, ಹೆದರಿಸಿ ಗದರಿಸಿ ಗೊತ್ತಿಲ್ಲ. ಹಾಗಾದ್ರೆ ನಿನ್ನ ಅಳಿಯಂದ್ರ ಮಧ್ಯೆ ಜಗಳ ಆಗಿರೋದು ಸುಳ್ಳ? ನಿಜ. ಗಂಡ ಹೆಂಡತಿ ಅಂದ್ಮೇಲೆ ಸಣ್ಣ ಪುಟ್ಟ ಜಗಳಗಳು ಸಹಜ. ದಿನ ಕಪ್ಪನ್ ಜೊತೆ 20 ಸಲ ಜಗಳ ಆಡ್ತೀಯ ನೀನು, ನಿನಗೆ ಇದೆಲ್ಲ ಎಕ್ಸ್ಪ್ಲೈನ್ ಮಾಡೋ ಅಗತ್ಯ ಇಲ್ಲ ಅನ್ಕೊಂಡಿದ್ದೆ. ನೋಡೆ, ನಾನು ನಿಮ್ಮಪ್ಪ ಜಗಳ ಆಡಿದ್ರು ಯಾವತ್ತೂ ನಿಮ್ಮಪ್ಪ ನನ್ನನ್ನಾಗ್ಲಿ ಮನೆಯಾಗ್ಲಿ ಬಿಟ್ಟು ಹೋದವ್ರಲ್ಲ. ಈಗ ಶ್ರೀ ಮನೆ ಬಿಟ್ಟು ಹೋಗಿದ್ದಾರೆ ಅಂತ ನಿಮಗೆ ಯಾರು ಹೇಳಿದ್ರು? ಯಾರೋ ಹೇಳಿದ್ರು, ಹಿತೈಷಿಗಳು. ಹಿತೈಷಿ ಆದವರು ಹಾಳಾಗ್ತಿರೋ ಸಂಸಾರನ ಬಂದ್ ಮಾಡಕ್ ನೋಡ್ತಾರೆ, ಚೆನ್ನಾಗಿರೋ ಸಂಸಾರದಲ್ಲಿ ಹುಳಿ ಹಿಂಡಕ್ ನೋಡಲ್ಲ. ಪರವಾಗಿಲ್ವೇ, ತುಂಬಾ ಮಾತಾಡೋದ್ ಕಲ್ತ್ಬಿಟ್ಟಿದ್ಯಾ? ಹಾಗಾದ್ರೆ ಅಳಿಯಂದ್ರು ನಿನ್ ಜೊತೆ ಮಾತು ಬಿಟ್ಟಿರೋದು ಸುಳ್ಳ, ಮನೆ ಬಿಟ್ಟು ಹೋಗಿರೋದು ಸುಳ್ಳ? ಸುಳ್ಳು. ನನಗ್ಯಾಕೋ ನೀನೇ ಸುಳ್ಳು ಹೇಳ್ತಿದ್ಯಾ ಅನಿಸ್ತಾ ಇದೆ. ಇತ್ತೀಚೆಗೆ ಅಳೆಯಂದ್ರ ಮನೆ ಬಿಟ್ಟು ಹೋಗಿ ಯಾರೋ ಸ್ನೇಹಿತರ ಮನೇಲಿ ಉಳ್ಕೊಂಡಿದಾರಂತೆ. ಗತಿಗಿಟ್ಟೋ ತರ ಬಸ್ ಅಲ್ಲಿ ಆಟೋ ಓಡಾಡ್ತಾ ಇದಾರಂತೆ. ಇದನ್ನೆಲ್ಲ ನೋಡ್ ಬಂದವರೇ ಹೇಳಿದ್ದು. ನಿಮ್ ತಮ್ಮನು ಇದನ್ನೇ ಹೇಳ್ದ. ರವಿ ಹೇಳಿದ್ನ ಹಾರದ ವಿಷಯದಲ್ಲಿ ಅವ್ನ್ ಮಾಡಿರೋ ಅವಾಂತರ ಸಾಲದು ಅಂತ? ಈ ರೀತಿ ಸುಳ್ಳು ಸುದ್ದಿ ಹಬ್ಬಿಸಿ ಯಾರ ನೆಮ್ಮದಿ ಹಾಳ್ ಮಾಡ್ಬೇಕು ಅಂತಿದ್ದಾನೆ? ಅವನ್ ಮೇಲೆ ಯಾಕೆ ಕೋಪ ಮಾಡ್ಕೋತೀಯ? ನಿಜ ಅಂದ್ರೆ ನಿಜ ಅನ್ನೋ, ಇಲ್ಲ ಅಂದ್ರೆ ಸುಳ್ಳು ಅನ್ನೋ? ಇಲ್ಲ, ಅವ್ನ್ ಹೇಳಿರೋದೆಲ್ಲ ಸುಳ್ಳು. ನನಗೂ ಶ್ರೀಗೂ ಯಾವ ಜಗಳನೂ ಆಗಿಲ್ಲ, ಅವ್ರ ಮನೆ ಬಿಟ್ಟು ಹೋಗಿಲ್ಲ. ಮದನ್ ತೋರಿಸಿರೋ ವಿಡಿಯೋದಲ್ಲಿ ನೋಡಿದ್ರೆ ಅಳಿಯಂದ್ರು ಆ ರೀತಿ ಹೇಳಿದ್ದಾರೆ, ಇವಳು ನೋಡಿದ್ರೆ ಹೀಗೆ ಹೇಳ್ತಿದ್ದಾಳಲ್ಲ, ಇದರಲ್ಲಿ ಯಾವ್ದು ನಿಜ? ಏನು ಯೋಚನೆ ಮಾಡ್ತಿದ್ದೀಯಾ? ಏನಿಲ್ಲ, ಬೇರೆ ಯಾರ್ದೋ ಮಾತು ಕೇಳಿಕೊಂಡು ಈ ಮನೆಯವ್ರ ಬಗ್ಗೆ ಸಂಶಯ ಪಟ್ಬಿಟ್ನಲ್ಲ, ಅದಕ್ಕೆ ಬೇಜಾರು ಮಾಡ್ಕೋತಾ ಇದ್ದೀನಿ ಅಷ್ಟೆ. ನಿನ್ನ ಸಂಶಯ ಕ್ಲಿಯರ್ ಆಯ್ತಲ್ವಾ? ನನಗೂ ಸಂತೋಷನೇ. ಸರಿ, ಈಗ ಹೊರಡು. ಏನೇ ನೀನು ಮನೆ ಬಾಗ್ಲಿಗೆ ಬಂದ ಅಮ್ಮನ್ನ ಹೀಗ ಉಪಚಾರ ಮಾಡೋದು? ಬರೋದ್ ಬಂದಿದ್ದೀನಿ, ಅಳಿಯಂದ್ರನ್ ಮಾತಾಡಿಸ್ಕೊಂಡೇ ಹೋಗ್ತೀನಿ. ಎಲ್ಲಿ ಅಳಿಯಂದ್ರು? ಇಷ್ಟು ಬೇಗ ಆಫೀಸ್ಗಂತೂ ಹೋಗಿರಲ್ಲ, ಮನೆ ಒಳಗೆ ಇರ್ಬೇಕು. ಅಳಿಯಂದ್ರೆ ಏನು? ಯಾಕೆ ಇಷ್ಟದಾದ್ರೂ ಬಂದಿಲ್ವಲ್ಲ? ಅಮ್ಮಂಗೆಲ್ಲ ಜಾನಿಗೆ ಕಾಲ್ ಮಾಡಿ ವಿಚಾರಿಸ್ಲ? ಬೇಡ, ಟ್ರಾಫಿಕಲ್ಲಿ ಎಲ್ಲಾದರೂ ಸಿಗಾಕೊಂಡಿರ್ಬೋದು, ನೀ ಬಂದ್ಬಿಡ್ತಾಳೆ. ಬೇಗ ಬಾ ಜಾನು, ಪ್ಲೀಸ್. ಶ್ರೀ ಮನೇಲಿಲ್ಲ. ಮನೇಲಿಲ್ವಾ? ಆಫೀಸಿಗೆ ಹೋಗಿದ್ದಾರೆ. ಸರಿ, ಆಫೀಸ್ಗೆ ಹೋಗ್ತೀನಿ. ಬೇಡಮ್ಮ. ಯಾಕೆ ಬೇಡ? ಅವ್ರಿಗೆ ಆಫೀಸ್ ಕೆಲಸ ಅಂತ ಸಾವಿರ ಕೆಲಸ ಇರುತ್ತಮ್ಮ, ನೀವು ಹೋದ್ರೆ ತೊಂದರೆ ಆಗುತ್ತೆ. ಅವ್ರ ಕೆಲ್ಸಕ್ಕೆ ತೊಂದರೆ ಆಗುತ್ತೆ ಅಂತಾನ, ಅಥವಾ ನೀನ್ ಸುಳ್ಳು ಎಲ್ಲಿ ಹೊರಗೆ ಬೀಳುತ್ತೆ ಅಂತ ಭಯನ? ಏನೇ ಆಗ್ಲಿ, ನಾನು ಆಫೀಸ್ಗೆ ಹೋಗೇ ಹೋಗ್ತೀನಿ. ಎಂಥ ಮೀಟಿಂಗ್ ಅಲ್ಲಿ ಇದ್ರೂ ಪರವಾಗಿಲ್ಲ, ಅವ್ರನ್ನ ಮಾತಾಡ್ಸೇ ಮಾತಾಡಿಸ್ತೀನಿ. ಅವ್ರ ಮನೆ ಬಿಟ್ಟು ಹೋಗಿರೋದು ಸುಳ್ಳೋ ನಿಜಾನೋ ತಿಳ್ಕೊಂಡೇ ತಿಳ್ಕೊತೀನಿ. ಅಮ್ಮ, ಯಾಕಮ್ಮ ಆಫೀಸಿಗೆ ಹೋಗ್ತೀನಿ ಅಂತ ರಂಪ ಮಾಡ್ತಿದ್ದೀರಾ? ನಾನೇ ಹೇಳ್ತಿದ್ದೀನಲ್ಲ, ನನ್ನ ಶ್ರೀ ಮಧ್ಯೆ ಯಾವ ಜಗಳನೂ ಆಗಿಲ್ಲ, ಅವ್ರ ಮನೆ ಬಿಟ್ಟು ಹೋಗಿಲ್ಲ. ಯಾಕೆ ಹಠ ಮಾಡ್ತಿದ್ದೀರಾ? ಹಠ ಅಲ್ಲ, ನಿನ್ನ ಮಾತಿನ ಮೇಲೆ ಅಪನಂಬಿಕೆ. ನೀನ್ ನನ್ನನ್ನು ತಡೆದಷ್ಟು ಅನುಮಾನ ಜಾಸ್ತಿ ಆಗುತ್ತೆ. ನೀನ್ ಹೇಳಿದ್ದೆ ನಿಜ ಆಗಿದ್ರೆ ನಾನ್ಯಾಕೆ ಅಲ್ಲಿ ಹೋಗಿ ರಂಪ ಮಾಡ್ತೀನಿ? ಸುಮ್ಮನೆ ಅವ್ರನ್ನ ಭೇಟಿಯಾಗಿ ಮಾತಾಡ್ಸ್ಕೊಂಡು ಹೋಗ್ತೀನಿ ಅಷ್ಟೇ ನನ್ನ ಪಾಡಿಗೆ ನಾನು. ನೋಡು, ನೀನು ಆಫೀಸಿಗೆ ಹೋದ್ರೆ ಶ್ರೀಗೆ ಇಷ್ಟ ಆಗಲ್ಲ. ನಾನು ನನ್ನ ಆಸ್ತಿಯನ್ನು ಪಾಲ್ ಕೇಳಕ್ ಹೋಗ್ತಿದ್ದೀನೇನೆ, ಇಷ್ಟ ಆಗಲ್ಲ ಅನ್ನಕ್ಕೆ? ನೋಡು ಜಾನವಿ, ನಿನ್ನ ಸಂತೋಷದ ಮೇಲೆ ನಿಮ್ಮಪ್ಪನ ಆಯಸ್ಸು ನಿಂತಿದೆ ಅನ್ನೋದು ನಿನಗೂ ಗೊತ್ತು. ನಿನ್ಗೇನಾರು ಕಷ್ಟ ಇದ್ರೆ ನನ್ನ ಹತ್ರ ಹೇಳೆ,
ನಾನೇನ್ ಹೋಗಿ ನಿಮ್ಮ ಅಪ್ಪನಿಗೆ ಹೇಳಲ್ಲ ಅದೇನಿದ್ರು ಅಳೇಂದ್ರ ಹತ್ರ ಮಾತಾಡಿ ಎಲ್ಲ ಸರಿ ಮಾಡ್ತೀನಿ ಕಣೆ ನನ್ನ ಮೇಲೆ ನಂಬಿಕೆ ಇಡೆ ಈಗ ವಿಷಯ ಮುಚ್ಚಿಟ್ಟು ನಾಳೆ ನಿನ್ನ ಅಳೇಂದ್ರ ಮಧ್ಯೆ ಸಂಬಂಧ ಪೂರ್ತಿ ಹಾಳಾಗೋದ್ರೆ ಆ ವಿಷಯ ಏನಾದ್ರು ನಿಮ್ಮ ಅಪ್ಪನಿಗೆ ಗೊತ್ತಾದ್ರೆ ಆ ಕ್ಷಣದಲ್ಲಿ ನಿಮ್ಮ ಅಪ್ಪನ ಉಸಿರು ನಿಂತು ಹೋಗುತ್ತೆ ಕಣೆ ಪ್ಲೀಸ್ ಅಮ್ಮ ಹಾಗಾದ್ರೆ ಇರೋ ವಿಷಯ ಹೇಳು ಆಗ ಅಳೇಂದ್ರನಾಗ್ಲಿ ಬೇರೆವರನಾಗ್ಲಿ ಕೇಳ ಸಂದರ್ಭನೇ ಬರಲ್ವೇ ನಿನ್ನ ಗಂಡ ನಿನ್ನ ಮೇಲೆ ಸಿಟ್ಟು ಮಾಡ್ಕೊಂಡು ಮನೆ ಬಿಟ್ಟು ಹೋಗಿರೋದು ನಿಜ ತಾನೇ ನೀವು ತಪ್ಪು ತಿಳ್ಕೊಂಡಿದ್ದೀರಾ ಏನಾಯ್ತು ಅಂದ್ರೆ ಚಿಕ್ಕಮ್ಮ ನೀವೇನು ಮಾತಾಡಕ್ಕೆ ಹೋಗಬೇಡಿ ಪ್ಲೀಸ್ ನೀ ಸುಮ್ಮನೆ ಇರು ಜಾನ್ವಿ ಶ್ರೀ ನಿನ್ನ ಜೊತೆ ಜಗಳ ಆಡಿ ಮನೆ ಬಿಟ್ಟು ಹೋದ ಅಂತ ನಿಮ್ಮ ಅಮ್ಮ ತಿಳ್ಕೊಂಡ್ರೆ ಕಷ್ಟ ಆಗುತ್ತೆ ಅವ್ರಿಗೆ ಸತ್ಯ ಏನು ಅಂತ ಗೊತ್ತಾಗ್ಲಿ ಬೇಡ ಚಿಕ್ಕಮ್ಮ ಪ್ಲೀಸ್ ನೀನ್ ಸುಮ್ಮನಿರು ನೀವು ಹೇಳಿಕಲ್ಲ ಅವರೇ ಏನ್ ಗೊತ್ತಾ ಸುನಂದ ಅವರೇ ನಮ್ಮ ಮಗ ಮನೆ ಬಿಟ್ಟು ಹೋಗಿರೋದು ನಿಜ ಆದ್ರೆ ಅದಕ್ಕೆ ಕಾರಣ ಜಾನ್ವಿ ಅಲ್ಲ ನಮ್ಮ ಅತ್ತೆ ಅನ್ಪೂರ್ಣಮ್ಮನವರು ಪಾಪ ಜಾನ್ವಿ ತುಂಬಾ ಒಳ್ಳೆ ಮನಸ್ಸಿನ ಮಗು ನಮ್ಮ ಮಗ ಮನೆ ಬಿಟ್ಟು ಹೋದ್ರೆ ಏನಂತೆ ನಾವೆಲ್ಲ ಅವಳನ್ನ ಸ್ವಂತ ಮಗಳ ತರ ನೋಡ್ಕೊತಿದೀವಿ ಬೇಕಾದ್ರೆ ಅವಳನ್ನೇ ಕೇಳಿ ಇವಳು ಗಂಡನಿಂದ ದೂರ ಇದ್ದು ಇವಳು ಪಡ್ತಿರೋ ಸಂಕಟನ ನಿಮ್ಮ್ಯಾರಿಂದನೂ ದೂರ ಮಾಡಕ್ಕಾಗಲ್ಲ ಅಲ್ವಾ ಅದು ನಿಜಾನೇ ಹಾಗಂತ ನಿಮ್ಮ ಮಗಳು ಜೀವನ ಪರ್ಯಂತ ಹೀಗೆ ಇರ್ತಾಳೆ ಅಂತ ಹೆದರ್ಕೋಬೇಡಿ ಶ್ರೀ ಮನೆಗೆ ಬರೋ ಲಕ್ಷಣಗಳೆಲ್ಲ ಕಾಣ್ತಿವೆ ಈಗ ಇವಳು ಶ್ರೀ ಜೊತೆ ಮಾತಾಡಿ ಎಲ್ಲ ಸರಿ ಮಾಡ್ಕೊಂಡು ಬರಕ್ಕೆ ಅಂತಾನೆ ಹೊರಟಿದ್ದಾಳೆ ನಮ್ಮ ಮಗಂಗೆ ಜಾನ್ವಿ ಅಂದ್ರೆ ಪ್ರಾಣ ಹೆಚ್ಚು ದಿನ ಮನೆಯಿಂದ ಆಚೆ ಇರೋ ಶಕ್ತಿ ಮನಸ್ಸು ಎರಡೂ ಇಲ್ಲ ಅವನಿಗೆ ಖಂಡಿತವಾಗ್ಲೂ ವಾಪಸ್ ಬರ್ತಾನೆ ಆಗ ಬಂದು ಮಗಳು ಅಳಿಯನ್ನ ನೀವೇ ಹರಿಸುವ್ರಂತೆ ಅಲ್ವಾ ಜಾನ್ವಿ ಸುಳ್ಳು ಹೇಳೋ ಅಗತ್ಯ ಇಲ್ಲ ಅಂದೆ ಅಲ್ಲ ಮನೇಲಿ ಇಷ್ಟು ದೊಡ್ಡ ಜಗಳ ಆಗಿದೆ ಅಳಿಯಂದ್ರು ಮನೆ ಬಿಟ್ಟು ಹೊರಗಡೆ ಹೋಗಿದ್ದಾರೆ ಇಷ್ಟಾದ್ರೂ ಇವ್ರ ಪರವಾಗಿ ಮಾತಾಡ್ತೀಯಲ್ಲ ನೀನು ಇದಾರ ಅನ್ಪೂರ್ಣಮ್ಮನವರು ಅವರಿಲ್ಲ ಆಫೀಸಿಗೆ ಹೋಗಿದ್ದಾರೆ ಆದ್ರೆ ನೀವು ಆಫೀಸಿಗೆ ಹೋಗೋದು ನನಗೆ ಇಷ್ಟ ಇಲ್ಲ ಈ ಮನೇಲಿ ಈ ಮನೆಯವ್ರ ಜೊತೆ ಇರ್ಬೇಕಾಗಿರೋದು ನಾನು ನನಗೆ ಇವ್ರ ಬಗ್ಗೆ ಯಾವ ಕಂಪ್ಲೇಂಟು ಇಲ್ಲ ನೀವ್ಯಾಕೆ ತಲೆ ಕೆಡಿಸ್ಕೋತೀರಾ ಮನೆ ಅಂದಮೇಲೆ ಚಿಕ್ಕ ಪುಟ್ಟ ಸಮಸ್ಯೆ ಬಂದೇ ಬರುತ್ತೆ ಅದನ್ನ ನಾವು ನಾವೇ ಸರಿ ಮಾಡ್ಕೋತೀವಿ ನಿಮ್ಮ ಹೆಲ್ಪ್ ನಮಗೆ ಅವಶ್ಯಕತೆ ಇಲ್ಲ ನೀವು ಅರ್ಥ ಮಾಡ್ಕೋತೀರಾ ಅನ್ಕೊಂತೀನಿ ನೀನ್ ನನಗೇನು ಹೇಳಕ್ ಬರ್ಬೇಡ ಯಾರ ಹತ್ರ ಹೇಗ್ ಮಾತಾಡ್ಬೇಕು ಅನ್ನೋದು ನನಗೆ ಚೆನ್ನಾಗಿ ಗೊತ್ತಿದೆ ಸುಮ್ಮನಿರು ಸಾಕು ಅಮ್ಮ ಅಮ್ಮ ಅಮ್ಮಂಗ್ ಶ್ರೀ ಮನೆ ಬಿಟ್ಟು ಹೋಗಿರೋ ವಿಚಾರ ಏನು ಗೊತ್ತಿರಲಿಲ್ಲ ನಾನು ಏನೋ ಹೇಳಿ ಕಳಿಸ್ತಿದ್ದೆ ಅಷ್ಟರಲ್ಲಿ ನೀವೆಲ್ಲ ಹೇಳಿ ಹಾಳು ಮಾಡಿಬಿಟ್ರಿ ನನಗೇನು ಗೊತ್ತು ನೀ ಹೇಳಬೇಡ ಅಂತ ಸನ್ನೆ ಮಾಡಬೇಕಾಗಿತ್ತು ತಾನೆ ಸನ್ನೆ ಏನು ಬಾಯಿ ಬಿಟ್ಟೆ ಹೇಳಿದ್ನಲ್ಲ ನೀವೆಲ್ಲಿ ಕೇಳಿಸ್ಕೋತೀರಾ ಹೇಳಿ ಎಲ್ಲ ಹಾಳಾಗೋಯ್ತು ಈಗಷ್ಟೇ ಶ್ರೀ ಹತ್ರ ಹೋಗಿ ಆಗಿರೋ ತಪ್ಪನ್ನು ಸರಿ ಮಾಡ್ಕೊಳ್ಳೋಣ ಅನ್ಕೊಂಡಿದ್ದೆ ಈಗ ನೋಡಿದ್ರೆ ಅಮ್ಮಂಗೆ ಗೊತ್ತಾಗ್ಬಿಟ್ಟಿದೆ ಇನ್ಯಾವ ಹೊಸ ಹೊಸ ಸಮಸ್ಯೆ ಕ್ರಿಯೇಟ್ ಆಗುತ್ತೋ ಮನಸ್ಸಲ್ಲಿ ನನ್ನ ಬಗ್ಗೆ ಯಾವುದೇ ಬೇಸರ ಕೋಪ ಇರಲಿ ಆದರೆ ಇವತ್ತು ಮಾತ್ರ ನನ್ನನ್ನು ಮೀಟ್ ಮಾಡಕ್ಕೆ ಬಂದೇ ಬರ್ತೀಯ ಅಂತ ನಂಬಿದ್ದೀನಿ ಜಾನ ಎಷ್ಟೇ ಆಗಲಿ ನೀನು ಪ್ರೀತಿಸ್ತವಳು ನಿನ್ನ ಬಗ್ಗೆ ನೆಗೆಟಿವ್ ಆಗಿ ಯೋಚನೆ ಮಾಡೋಕ್ಕೆ ನನಗೆ ಮನಸ್ಸಾದರೂ ಹೇಗೆ ಬರಬೇಕು ಹೇಳು ನೀನು ನನ್ನ ಪ್ರೀತಿಸಲ್ವಾ ಜಾನು ಮದುವೆ ಆಗಿದ್ದು ಆದರೂ ಯಾಕೆ ಈ ರೀತಿ ನಡ್ಕೋತಿದೀಯಾ
ಇವತ್ತು ನಮ್ಮಿಬ್ಬರ ಮಧ್ಯೆ ಇನ್ಯಾರೋ ಕಟ್ಟ ಇರೋ ಗೋಡೆನ ಹೊಡೆದಾಕ್ಬೇಕು. ನಮ್ಮ ಸಂಬಂಧ ಹಾಳಾಗ್ತಿದೆ ಅಂತ ಆಡ್ಕೊಳ್ಳೋ ಮದನ್ ತರದವ್ರ ಬಾಯಿ ಮುಚ್ಚಿಸ್ಬೇಕು. ಮುಖ್ಯವಾಗಿ ನಾವಿಬ್ಬರು ಕನಸು ಕಂಡ ಹಾಗೆ ಸಂತೋಷವಾಗಿ ಒಟ್ಟಿಗೆ ಬದುಕಬೇಕು ಅಂತ ಅನ್ಕೊಂಡೆ. ಆದ್ರೆ ನೀನು ನಿನ್ನ ಮನಸ್ಸಲ್ಲಿ ನನ್ನ ಬಗ್ಗೆ ಮಧುರವಾದ ಫೀಲಿಂಗ್ಸ್ ಉಳ್ಕೊಂಡಿಲ್ವಾ ಜಾನು? ನಾನೊಬ್ಬ ದಡ್ಡ, ಈಗಲೂ ನಿನ್ನ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಎಡುಬ್ತಾ ಇದ್ದೀನಿ. ನಾನು ಇಷ್ಟಪಟ್ಟ ಜಾನುಗೆ ಮಾತ್ರ ನನ್ನ ಬಗ್ಗೆ ಮಧುರವಾದ ಫೀಲಿಂಗ್ಸ್ ಇರೋಕೆ ಸಾಧ್ಯ, ನನ್ನ ಫೀಲಿಂಗ್ಸ್ ಅವಳಿಗೆ ಅರ್ಥ ಆಗೋಕೆ ಸಾಧ್ಯ. ಆದ್ರೆ ನೀನು ನನ್ನ ಜಾನು ಅಲ್ವಲ್ಲ, ಎಲ್ಲೋ ಕಳೆದು ಹೋಗ್ಬಿಟ್ಟಿದ್ದಾಳೆ ನನ್ನ ಜಾನು.